ಹಿಜಬ್ ಬೆಂಬಲಿಸಿ ಉಪನ್ಯಾಸಕಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಂತ ಉಪನ್ಯಾಸಕಿ ಚಾಂದಿನಿ ನಾಸ್, ತುಮಕೂರು ಜೈನ್ ಪಿ ಯು ಕಾಲೇಜಿನ ಉಪನ್ಯಾಸಕಿ. 3 ವರ್ಷದಿಂದ ಹಿಜಬ್ ಧರಿಸಿನೇ ಪಾಠವನ್ನ ಮಾಡ್ತಾ ಇದೆ. ನಿನ್ನೆ ಪ್ರಿನ್ಸಿಪಾಲ್ ಕರೆದು ಹಿಜಬ್ ಧರಿಸದಂತೆ ಹೇಳಿದ್ದಾರೆ. ಇದರಿಂದ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ನನ್ನ ವೃತ್ತಿಗೆ ನಿನ್ನೆ ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ರಾಜೀನಾಮೆ ಕೊಟ್ಟಂತ ಉಪನ್ಯಾಸಕಿ ಚಾಂದಿನಿಯವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ವರ್ಷಗಳಿಂದ ಜೈನ್ ಪಿ ಯು ಕಾಲೇಜ್ ನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ 3 ವರ್ಷಗಳಲ್ಲಿ ನನಗೆ ಏನೂ ತೊಂದರೆ ಆಗಲಿಲ್ಲ. ನಾನು ಆರಾಮ್ಸೆ ವರ್ಕ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ಬೆಳಿಗ್ಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕರೆದು ನಮಗೆ ಹೇಳಿದ್ರು, ಹಿಜಾಬ್ ಅಥವಾ ಯಾವುದೇ ರಿಲಿಜಿಯಸ್ ಸಿಂಬಲ್ಸ್ನ ವ್ಯಕ್ತಪಡಿಸದಂತೆ, ರೀಪ್ರೆಸೆಂಟ್ ಮಾಡದಂತೆ ಕ್ಲಾಸ್ ಮಾಡಬೇಕು ಅಂತ ನಮಗೆ ಆರ್ಡರ್ಸ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 3 ವರ್ಷದಿಂದ ಹಿಜಾಬ್ ಹಾಕ್ಕೊಂಡು ಲೆಕ್ಚರ್ ಕೊಡ್ತಾ ಇದ್ದೀನಿ. ಸೊ ಅದು ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಯಿತು. ಸೊ ನಾನು ಸ್ವತಃವಾಗಿ ರಿಸೈನ್ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ನಾಟ್ ಓಕೆ ವಿತೌಟ್ ಹಿಜಾಬ್ ವರ್ಕಿಂಗ್ ಇನ್ ದಟ್ ಕಾಲೇಜ್. ನಾನು 3 ವರ್ಷಗಳಿಂದ ಜೈನ್ ಪಿ ಯು ಕಾಲೇಜ್. ಸೊ ಇದು ಕಾಲೇಜಿನಲ್ಲಿ ಆಗಿರುವಂಥ ಬೆಳವಣಿಗೆ. ಉಪನ್ಯಾಸಕಿಯವರು ರಾಜೀನಾಮೆ ಕೊಟ್ಟಿದ್ರಂತೆ. ಕಾಲೇಜಿಗೆ ಇದರಿಂದ ಏನೂ ಆಗಲ್ಲ, ಆಗೋದು ಹಿಂಗೆ ಸಮಸ್ಯೆ, ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ತೆಗಿರಿ ಅಂತ, ಬಟ್ ಆಗಲ್ಲ ಅಂತ ಅವ್ರು ಹೇಳೋದು.